ನಮಸ್ತೆ ಗಾರ್ಡನ್ ಲವರ್ಸ್, ನನ್ನ ನಂದನವನಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಆದರದ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ನನ್ನ ಬಾಲ್ಕನಿಯಲ್ಲಿ ಬೆಳೆದಂತಹ ಟೊಮೆಟೊ ಗಿಡದ ಬಗ್ಗೆ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿದರೆ ನಿಮಗೆ ನನ್ನ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ ಸಿಗ್ತದೆ. ಫ್ರೆಂಡ್ಸ್, ಇಲ್ಲಿ ನೋಡಿ, ಇದು ನನ್ನ ಮನೆಯ ಹಿಂದುಗಡೆಯ ಬಾಲ್ಕನಿ. ಇದು ಪಶ್ಚಿಮಕ್ಕೆ ಇರುವಂತಹ ಬಾಲ್ಕನಿ. ಇಲ್ಲಿ ಮಧ್ಯಾಹ್ನದ ಹೊತ್ತು ಸ್ವಲ್ಪ ಬಿಸಿಲು ಬೀಳ್ತದೆ. ಮಧ್ಯಾಹ್ನ 12:30 ನಂತರ ಒಂದು 3 ಗಂಟೆಗಳ ಕಾಲ ಬಿಸಿಲು ಬೀಳ್ತದೆ. ಅಲ್ಲಿ ಕೆಲವು ಗಿಡಗಳನ್ನು ಇಟ್ಟಿದ್ದೇನೆ, ಕೆಲವು ಪಾಟ್ಗಳನ್ನು ಅಲ್ಲಿ ಇಟ್ಟಿದ್ದೇನೆ ನೋಡಿ. ಇದು ನನ್ನ ಟೊಮೆಟೊ ಗಿಡ. ಇದು ನಾನು ಬಿತ್ತಿ ಬೆಳೆದಂಥ ಗಿಡ ಅಲ್ಲ, ತನ್ನಿಂದ ತಾನೇ ಹುಟ್ಟಿದಂತಹ ಗಿಡ. ಅದರೊಂದಿಗೆ ನಿಂಬೆಹಣ್ಣಿನ ಗಿಡ ಕೂಡ ಇದೆ. ಅಂದರೆ ಈ ಪಾಟಲ್ಲಿ ಮೊದಲಿಗೆ ಒಂದು ದಾಸವಾಳದ ಗಿಡ ಇತ್ತು, ಹೈಬ್ರಿಡ್ ದಾಸವಾಳ. ಅದಕ್ಕೆ ನೆಟ್ ಪಾಟ್ ಇದ್ದಿದ್ದರಿಂದ ಆ ಗಿಡ ಸತ್ತು ಹೋಯಿತು. ಆ ಗಿಡಕ್ಕೆ ನಾನು ಮನೆಯಲ್ಲಿ ತಯಾರಿಸಿದಂತಹ ಕಿಚನ್ ವೇಸ್ಟ್ನಿಂದ ತಯಾರಿಸಿದಂತಹ ಕಂಪೋಸ್ಟನ್ನು ಹಾಕ್ತಾ ಇದ್ದೆ. ಆ ಕಂಪೋಸ್ಟಲ್ಲಿ ಇದ್ದಂತಹ ಟೊಮೆಟೊ ಬೀಜಗಳು, ಬದನೆ ಬೀಜಗಳು, ಕ್ಯಾಪ್ಸಿಕಮ್ ಬೀಜಗಳು ಇವೆಲ್ಲ ಮೊಳಕೆ ಒಡೆದು ತನ್ನಿಂತಾನೇ ಗಿಡಗಳಾಗಿವೆ. ಇಲ್ಲಿ ನೀವು ನೋಡ್ಬೋದು ಟೊಮೆಟೊ ಆಗಿದೆ ಈ ಗಿಡದಲ್ಲಿ. ಈ ಥರ ತನ್ನಿಂದ ತಾನೇ ಆದಂತಹ ಗಿಡದಲ್ಲಿ ಟೊಮೆಟೊ ಆಗಿರೋದನ್ನು ನೋಡುವಾಗ ನನಗೆ ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ಈ ಗಿಡಕ್ಕೆ ನಾನು ಹೆಚ್ಚೇನು ಕೇರ್ ಮಾಡಲಿಲ್ಲ. ಬೇರೆ ಗಿಡಗಳನ್ನು ಬೆಳೆಸುವ ಥರವೇ, ಬೇರೆ ಗಿಡಗಳಿಗೆ ಫರ್ಟಿಲೈಸರ್ ಕೊಡುವ ಟೈಮಲ್ಲಿ, ಅಂದರೆ ಕಿಚನ್ ವೇಸ್ಟ್ನಿಂದ ತಯಾರಿಸಿದಂಥ ಫರ್ಟಿಲೈಸರ್ ಕೊಡುವ ಟೈಮಲ್ಲಿ ಈ ಗಿಡಕ್ಕೂ ಸ್ವಲ್ಪ ಹಾಕ್ತಾ ಇದ್ದೆ. ಅಂದರೆ ಅಕ್ಕಿ ಬೆಳೆ, ಬೇಳೆ ತೊಳೆದ ನೀರು ಮತ್ತು ಸೆಗಣಿ ನೀರು ಇಷ್ಟೇ ಹಾಕಿದ್ದು ನಾನು ಇದರಲ್ಲಿ. ಈ ಗಿಡದಲ್ಲಿ ಟೊಮೆಟೊ ತುಂಬುವಾಗ ಆ ಟೊಮೆಟೊದು ಭಾರಕ್ಕೆ ಅದರ ಬ್ರಾಂಚಸ್ ಬಗ್ಗಿ ಹೋಗ್ತದೆ. ಹಾಗಾಗಿ ಈ ಗಿಡಕ್ಕೆ ನೀವು ಸ್ವಲ್ಪ ಸಪೋರ್ಟ್ ಕೊಡಬೇಕಾಗ್ತದೆ. ಪಕ್ಕದಲ್ಲಿ ನೋಡಿ, ಬಸಳೆ ಗಿಡ, ಅದರ ಒಂದು ಬ್ರಾಂಚನ್ನು ನಾನು ನೆಟ್ಟಿದ್ದೆ. ಅದು ಈಗ ಚೆನ್ನಾಗಿ ಬಂದಿದೆ ಆ ಬಸಳೆ ಗಿಡ. ಈ ಥರ ನಮಗೆ ಮನೆಯಲ್ಲೇ ತರಕಾರಿಗಳನ್ನು ಬೆಳೆದು ನಮ್ಮ ಅಡುಗೆ ಮನೆಯಲ್ಲಿ ಉಪಯೋಗಿಸುವಾಗ ತುಂಬ ಖುಷಿ ಆಗ್ತದೆ ಫ್ರೆಂಡ್ಸ್. ನೀವು ಕೂಡ ನಿಮಗೆ ನಿಮ್ಮ ಬಾಲ್ಕನಿಯಲ್ಲಿ ಸ್ವಲ್ಪ ಜಾಗ ಇದ್ದರೆ ಪಾಟಲ್ಲಿ ಈ ಥರ ತರಕಾರಿಗಳನ್ನು ಬೆಳೆಸ್ಬೋದು. ಮತ್ತು ಕೀಟಬಾಧೆ ತಡೀಲಿಕ್ಕೋಸ್ಕರ ನಾನು ಬೇರೆ ಗಿಡಗಳಿಗೆ ನೀಮ್ ಆಯಿಲ್ ಸ್ಪ್ರೇ ಮಾಡುವಾಗ ಇದಕ್ಕೂ ನೀಮ್ ಆಯಿಲ್ ಸ್ಪ್ರೇ ಮಾಡ್ತಾ ಇದ್ದೆ. ಇಲ್ಲಿ ನೋಡಿ, ತನ್ನಿಂದ ತಾನೇ ಹುಟ್ಟಿದಂತಹ ಬದನೆ ಗಿಡ ಇದು. ಇದು ಇನ್ನೊಂದು ಬದನೆ ಗಿಡ, ಇದು ಕ್ಯಾಪ್ಸಿಕಮ್ ಗಿಡ. ಅದಾಗೆ ಹುಟ್ಟಿದ್ದದು, ನಾನು ಬೀಜ ಹಾಕಿರಲಿಲ್ಲ. ಕಂಪೋಸ್ಟಲ್ಲಿ ಇದ್ದಂತಹ ಬೀಜಗಳು ಮೊಳಕೆ ಒಡೆದಿದ್ದಾವೆ. ಮತ್ತೊಂದು ಬದನೆ ಗಿಡ ಇದು. ಈ ಟೊಮೆಟೊವನ್ನು ನಾನು ಕೀಳುವ ಸಮಯ ಬಂದಿದೆ ನನಗೆ. ನನ್ನ ಅಡುಗೆ ಮನೆಯಲ್ಲಿ ಇದನ್ನು ಉಪಯೋಗಿಸ್ಬೋದು, ಹಣ್ಣಾಗಿದೆ ನೋಡಿ. ಆದರೆ ಮಧ್ಯದಲ್ಲಿ ಸೀಳು ಬಿದ್ದಾಗೆ ಆಗಿದೆ. ಒಂದೊಂದು ಸರ್ತಿ ನಾನು ಜಾಸ್ತಿ ಕೇರ್ ಕೊಡಲಿಕ್ಕೆ ಆಗುವುದಿಲ್ಲ. ಮೋಸ್ಟ್ಲಿ ಇದು ಗಿಡಕ್ಕೆ ನೀರು ಕಮ್ಮಿಯಾಗಿ ಈ ಥರ ಆಗಿರ್ಬೋದು. ಯಾಕಂದರೆ ಬೆಳಗ್ಗೆ ಒಂದು ಮಗ್ಗಷ್ಟು ನೀರು ಹಾಕಿ ಹೋದರೆ ಸಾಯಂಕಾಲ ಬರುವಾಗ ಮಣ್ಣೆಲ್ಲ ಒಣಗಿ ಹೋಗಿರ್ತದೆ. ಅಂದರೆ ಅಷ್ಟು ನೀರನ್ನು ಹಿಡ್ಕೊಳ್ತದೆ ಇದು ಗಿಡ. ಕೆಲವೊಂದು ಸರ್ತಿ ನನಗೆ ನೀರು ಹಾಕಲಿಕ್ಕೆ ಮರ್ತು ಹೋಗ್ತದೆ ಗಡಿಬಿಡಿಯಲ್ಲಿ, ಕೆಲಸದ ಗಡಿಬಿಡಿಯಲ್ಲೆಲ್ಲ. ಸೊ ನೋಡಿ ಫ್ರೆಂಡ್ಸ್, ಈ ಥರ ನೀವು ಕೂಡ ನಿಮಗೆ ಸಮಯ ಇದ್ದರೆ, ನಿಮ್ಮ ಬಾಲ್ಕನಿಯಲ್ಲಿ ಜಾಗ ಇದ್ದರೆ ಈ ಥರ ತರಕಾರಿಗಳನ್ನು ಬೆಳೆದು ಸಂತೋಷ ಪಡ್ಬೋದು. ಓಕೆ ಫ್ರೆಂಡ್ಸ್.